ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ಭಾರತ ದೇಶದಲ್ಲಿ ನಿಷ್ಪಕ್ಷಪಾತತನದಿಂದ ನ್ಯಾಯಸಮ್ಮತವಾಗಿ ಮುಕ್ತವಾಗಿ ಚುನಾವಣೆಗಳನ್ನು ನಡೆಸಲಿಕ್ಕೆ ಚುನಾವಣಾ ಆಯೋಗವನ್ನು ರಚನೆ ಮಾಡಬೇಕು ಅಂತನ್ನುವಂಥದ್ದನ್ನು ಸಂವಿಧಾನದಲ್ಲಿ ಉಲ್ಲೇಖಿಸಿರುವುದರಿಂದ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಆಯೋಗವನ್ನು ರಚನೆ ಮಾಡಿರ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದದ. ಅದಕ್ಕೆ ಚುನಾವಣಾ ಆಯೋಗ ಅಂತಕೊಂಡು ನಾವು ಕರಿತೀವಿ, ಇಲೆಕ್ಷನ್ ಕಮಿಷನ್ ಅಂತಕೊಂಡು ಕರಿತೀವಿ. ಅಲ್ಲಿ 3 ಸದಸ್ಯ ಆಯೋಗ, 3 ಜನರನ್ನು ಕೊಟ್ಟಿರ್ತಕ್ಕಂಥದ್ದು, ಒಬ್ಬರು ಮುಖ್ಯ ಆಯುಕ್ತರು, ಇವರು ಆಯುಕ್ತರು ಅಂತ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರ್ತಕ್ಕಂಥದ್ದು, ಅವರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರ್ತಕ್ಕಂಥದ್ದು. ಈಗ ಭಾರತ ದೇಶ ನಡೀತಕ್ಕಂಥ ಸುಧಾರಣೆ ಚುನಾವಣೆಗಳಲ್ಲಿ ಸಾಕಷ್ಟು ದೋಷಗಳು ಅದಾವ ಅಂತನ್ನುವಂಥದ್ದು ಚುನಾವಣಾ ಆಯೋಗಕ್ಕೆ ಗೊತ್ತಾದಾಗ, ಸರ್ಕಾರಕ್ಕೆ ಅವರು ವರದಿಯನ್ನು ಕೊಟ್ಟಾಗ ಹಲವಾರು ನೇಮಪತ್ರ ಶಿಫಾರಸುಗಳನ್ನು ಮಾಡಬೇಕಾಗತಕ್ಕಂಥ ಪರಿಸ್ಥಿತಿ ಸರ್ಕಾರಕ್ಕೆ ಬರ್ತಕ್ಕಂಥದ್ದದ. ಅದಕ್ಕಾಗಿ ಇವತ್ತು ನಾವು ಈ ಭಾರತ ದೇಶದ ಚುನಾವಣೆಗಳಲ್ಲಿ ಸುಧಾರಣೆಗಳು ತರ್ತಕ್ಕಂಥ ಏನೇನು ಹೆಜ್ಜೆಗಳನ್ನು ಇಟ್ಟೀವಿ ಅಂತನ್ನುವಂಥ ಬಗ್ಗೆ, ಚುನಾವಣಾ ಸುಧಾರಣೆಗಳು ಅಂತನ್ನುವಂಥ ಬಗ್ಗೆ ನಾನು ನೋಡೋಣ. ವಿದ್ಯಾರ್ಥಿಗಳೇ, SSLC ನಂಬರ್ ಹಾಕಿರ್ತಕ್ಕಂಥದ್ದೇ, ಅದಕ್ಕೆ ಅದಕ್ಕೇನನ್ನ ಕೈ ಹಚ್ಚಿಲ್ಲ. ಅದಕ್ಕೆ ಶಾರ್ಟ್ಕಟ್ ಒಳಗೆ ನಾನು ಬೇಕಾಗಿರ್ತಕ್ಕಂಥ ಘಟಕದ ಬಗ್ಗೆ ಇಲ್ಲ ಬರ್ದೀನಿ. ಚುನಾವಣಾ ಸುಧಾರಣೆಗಳು ಅಂತಕ್ಕಂಥ ಹೇಳ್ತಕ್ಕಂಥದ್ದು, ಯಾವ ರೀತಿ ಸುಧಾರಣೆಗಳನ್ನು ಮಾಡ್ತಕ್ಕಂಥದ್ದು, ಯಾವ ಸುಧಾರಣೆಗಳನ್ನು ತಂದ ಚುನಾವಣೆಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಬಹುದು ಅಂತನ್ನುವಂಥದ್ದನ್ನು ನಾವು ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ವಿಶೇಷವಾಗಿ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಗೆದ್ದು ಅಧಿಕಾರದ ಗದ್ದುಗೆಯನ್ನು ಹಿಡಿಯುವ ಸಲುವಾಗಿ ಅನೇಕ ವಾಮ ಮಾರ್ಗಗಳನ್ನು ಅನುಸರಿಸತಕ್ಕಂಥದ್ದನ್ನು ತಾವೆಲ್ಲ ನೋಡ್ತಕ್ಕಂಥದ್ದದ. ಹೀಗಾಗಿ ದೇಶದಲ್ಲಿ ಕೋಮು ಭಾವನೆಯನ್ನು ಕೆರಳಿಸ್ತಕ್ಕಂಥ ಒಂದು ಪ್ರಯತ್ನವಾಗ್ತಕ್ಕಂಥದ್ದು, ನೀ ಆ ಧರ್ಮದವ, ಈ ಧರ್ಮದವ, ಆ ಭೂಮಿ ಸೇರಿದವ, ಈ ಭೂಮಿ ಸೇರಿರ್ತಕ್ಕಂಥದ್ದು ಇವೆಲ್ಲ ನಾನು ನೋಡ್ತಕ್ಕಂಥದ್ದು. ಜಾತಿ ರಾಜಕಾರಣ, ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತೀವಿ ಇವತ್ತು, ಆದರೂ ಸಹಿತ ಭಾರತ ದೇಶ ನಡೀತಕ್ಕಂಥ ಚುನಾವಣೆಗಳು ಜಾತಿ ಆಧಾರದ ಮೇಲೆ ನಡೀತಕ್ಕಂಥದ್ದು ಇವತ್ತು ನಮ್ಮ ಕಾನೂನಾಗಿರ್ತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಬಹಳಷ್ಟು ಕ್ರಿಮಿನಲ್ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಈ ಭಾರತ ದೇಶದ ಚುನಾವಣೆಯಲ್ಲಿ ನಡೀತಕ್ಕಂಥದ್ದದ. ಕ್ರಿಮಿನಲ್ ಅಂತಂದ್ರೆ ಕೊಲೆ, ಸುಲಿಗೆ, ದರೋಡೆ, ಮುಷ್ಕರ ಇಂಥವರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ನಾವು ನೋಡ್ತಕ್ಕಂಥದ್ದದ. ನಕಲಿ ಮತದಾನ, ನನ್ನ ಹೆಸರಲ್ಲೇ ಮತ್ತೊಬ್ಬ ಓಟ್ ಹಾಕೋದು, ಮತ್ತೊಬ್ಬನ ಹೆಸರಲ್ಲೇ ಮತ್ತೊಬ್ಬ ಓಟ್ ಹಾಕೋದು, ಹಿಂಗೆ ಏನೇನು ಸಾಕಷ್ಟು ಸುಧಾರಣೆಗಳು ಇರ್ತದೆ, ತೊಂದರೆಗಳ ಸಾಕಷ್ಟು ಅದನ್ನು ಇದ್ದು ಅಂತನ್ನುವಂಥದ್ದನ್ನು ನೋಡ್ತೀವಿ. ಮತದಾರರಿಗೆ ಆಮಿಷವನ್ನು ಒಡ್ಡೋದು ಓದಕ್ಕಿದ್ದು ನಿಮ್ಗೆಲ್ಲರಿಗೂ ಗೊತ್ತದ. ಇಲೆಕ್ಷನ್ ಬಂತಂದ್ರೆ ಮನೆಗೊಟ್ಟು ಬರ್ತಾರೆ, ರಾತ್ರಿ ಗಟ್ಟ ಕೈ ಮುಗಿತಾರೆ, ಕಾಲು ಹಿಡಿತಾರೆ, ನಿಮ್ಗೆ ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ, ರೊಕ್ಕ ರೂಪಾಯಿ ಮಾಂಸದ ಮುದ್ದೆಗಳನ್ನು ಕೊಡ್ತಕ್ಕಂಥದ್ದು, ಸೆರೆ ಕೊಡ್ತಕ್ಕಂಥದ್ದು, ಇನ್ಯಾವುದೋ ವಸ್ತುಗಳನ್ನು ಕೊಂಡು ಕೊಡ್ತಕ್ಕಂಥದ್ದು, ಇದು ಮತದಾರರಿಗೆ ಆಮಿಷ ಪಡ್ತಕ್ಕಂಥದ್ದು, ಇವೆಲ್ಲ ಒಂದು ದೋಷಗಳು ಏನಂದ್ರೆ ಭಾರತದ ಚುನಾವಣೆಗಳಲ್ಲಿ ಇದ್ದು ಅಂತನ್ನುವಂಥದ್ದು ಗೊತ್ತಾಗಿರ್ತಕ್ಕಂಥದ್ದು. ಭಾರತದ ಪ್ರಜಾಪ್ರಭುತ್ವ ಸ್ಥಿರವಾಗಿರ್ಬೇಕಾಗಿತ್ತಂತಂದ್ರೆ, ಅದು ಯಶಸ್ವಿಯಾಗಬೇಕಾಗಿತ್ತು ಅಂತಂದ್ರೆ ಇಲ್ಲಿ ರಾಜಕೀಯ ಸ್ಥಿರತೆ ಬಹಳ ಮಹತ್ವದ. ಅದಕ್ಕಾಗಿ ಚುನಾವಣೆಗಳಲ್ಲಿ ಆಸೆ ಆಮಿಷಗಳ, ಕ್ರಿಮಿನಲ್ ಕ್ಯಾಂಡಿಡೇಟ್ಗಳ ಇವೆಲ್ಲ ಹಲವಾರು ಏನಾದ್ರೂ ದೋಷಗಳು ಕಾಣ್ತಕ್ಕಂಥದ್ದಿತ್ತು, ಅವುಗಳಿಗೆ ಪರಿಹಾರವನ್ನು ಕಂಡುಹಿಡಿತಕ್ಕಂಥ ನಿಟ್ಟಿನೊಳಗೆ ಸರ್ಕಾರ ಏನು ಹೆಜ್ಜೆಗಳನ್ನು ಇಟ್ಟರು ಅಂತನ್ನುವಂಥದ್ದು ನಮಗೆ ನೋಡ್ತಕ್ಕಂಥದ್ದಲ್ಲ. ಮೊದಲನೇದಾಗಿ ಚುನಾವಣೆಗಳಲ್ಲಿ ಸುಧಾರಣೆ ತರತಕ್ಕಂಥ ನಿಟ್ಟಿನೊಳಗೆ ಕೇಂದ್ರ ಸರ್ಕಾರ ಹಲವಾರು ಸಮಿತಿಗಳನ್ನು ರಚನೆ ಮಾಡಿ ದೇಶಾದ್ಯಂತ ಅಡ್ಡಾಡಿ ಅಧ್ಯಯನವನ್ನು ಮಾಡಿ ಸರ್ಕಾರಕ್ಕೆ ವರದಿ ಕೊಡ್ತಕ್ಕಂಥದ್ದನ್ನು ಇವತ್ತು ನೇಮಕ ಮಾಡ್ತಕ್ಕಂಥದ್ದ. ಈ ಸಂದರ್ಭದಲ್ಲಿ ಹಲವಾರು ಒಂದು ಇವತ್ತರ ಈ ಒಂದು ಸಮಿತಿಗಳನ್ನು ನೇಮಕ ಮಾಡಿರ್ತಕ್ಕಂಥದ್ದು, ಮೊದಲನೇದಾಗಿರ್ತಕ್ಕಂಥದ್ದು ವಿ.ಕೆ. ತಾಕುಂಡೆ ಸಮಿತಿ ಇಟ್ಟುಕೊಂಡ 1974-75 ಇಸ್ವಿಯೊಳಗ ಸಮಿತಿ ನೇಮಕ ಮಾಡಿದ್ರು. ದಿನೇಶ್ ಗೋಸ್ವಾಮಿ ಸಮಿತಿ ಇಟ್ಟುಕೊಂಡ 1990 ಅಂತನ್ನುವಂಥದ್ದು, ವಿ.ಆರ್. ಕೃಷ್ಣ ಅಯ್ಯರ್ ಸಮಿತಿ 1994, ಕಾನೂನು ಆಯೋಗದ ವರದಿ 1998, ಕುಲದೀಪ್ ಸಿಂಗ್ ಸಮಿತಿ 2002, ಎಲ್ಲ ವರದಿಗಳನ್ನು ಆಧರಿಸಿ ಭಾರತ ಸರ್ಕಾರ ಹಲವಾರು ಸುಧಾರಣೆ ತರ್ತಕ್ಕಂಥ ನಿಟ್ಟಿನೊಳಗೆ ಪ್ರಯತ್ನ ಪಡ್ತು ಅಂತನ್ನುವಂಥದ್ದು ನೋಡ್ತೀವಿ. ಆ ನಿಟ್ಟಿನಲ್ಲಿ ಮೊಟ್ಟ ಮೊದಲನೇದಾಗಿರ್ತಕ್ಕಂಥ ಚುನಾವಣಾ ಸುಧಾರಣೆಗಳನ್ನು ತಂದಿರತಕ್ಕಂಥದ್ದು ಅಂತಂದ್ರೆ EPIC ಎಪಿಕ್ ಅಂತ ಕರಿತಿದ್ರು, ಇಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಕರಿತಿದ್ರು, ಮತದಾರರ ಭಾವಚಿತ್ರ ಇರುವ ಗುರುತಿನ ಚೀಟಿ. ಆತ್ಮೀಯ ವಿದ್ಯಾರ್ಥಿಗಳ ಬಹುತೇಕ ತಮ್ಮೆಲ್ಲ ಮನೆಗಳಲ್ಲಿ ಅಣ್ಣಂದಿರು, ಅಕ್ಕಂದಿರು, ತಂದೆ ತಾಯಿ ಇವರೆಲ್ಲರಲ್ಲಿ ಇವತ್ತು ಏನಂತಂದ್ರೆ ಈ ಒಂದು ಗುರುತಿನ ಚೀಟಿನ ಪಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಕ್ಕಂಥದ್ದು. ಇದು ಎಪಿಕ್ ಅಂತಕೊಂಡು ಕರೀತಕ್ಕಂಥ ವಿದ್ಯಾರ್ಥಿಗಳು ವೈಯಕ್ತಿಕವಾಗಿರ್ತಕ್ಕಂಥದ್ದು ಎಪಿಕ್ ಕಾರ್ಡ್ ಅಲ್ಲ, ಇದು ಭಾರತ ಚುನಾವಣಾ ಆಯೋಗ ಅಂತಕೊಂಡು ಗುರುತಿನ ಚೀಟಿ ಅಂತಕೊಂಡ
ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರಿಂದ ಪಟ್ಟಿರತಕ್ಕಂತ ಚುನಾವಣಾ ಆಯೋಗದ ಎಪಿಕ್ ಇಲೆಕ್ಟ್ರಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಕರೀತಾರೆ. ಮತದಾರನ ಭಾವಚಿತ್ರ ಇರುವ ಗುರುತಿನ ಚೀಟಿ ಅಂತ ಕರಿತೀವಿ. ಭಾರತ ದೇಶದೊಳಗ ಚುನಾವಣೆಗಳನ್ನು ಸುಧಾರಿತಿರ್ತಕ್ಕಂಥ ನಿಟ್ಟಿನೊಳಗೆ ಕೊಟ್ಟಿ ಮತದಾರ ನಡೆಯೋದು, ನನ್ನ ಹೆಸರಲ್ಲಿ ಮತ್ತೊಮ್ಮೆ ಓಟ್ ಹಾಕೋದು, ಸತ್ತವರ ಹೆಸರಿಗೆ ಓಟ್ ಹಾಕೋದು, ಇನ್ನೇನೋ ನಡೀತಕ್ಕಂಥದ್ದಿತ್ತು. ಇದರಲ್ಲಿ ಸುಧಾರಣೆ ತರ್ತಕ್ಕಂಥ ನಿಟ್ಟಿನೊಳಗೆ ಮೊಟ್ಟ ಮೊದಲ ಹೆಜ್ಜೆ ಇಟ್ಟಿರ್ತಕ್ಕಂಥ ಅಂದಿನ ಮುಖ್ಯ ಚುನಾವಣಾ ಆಯುಕ್ತ ಪಿ ಎನ್ ಶೇಷಣ್ಣ ಅಂತಕೊಂಡ ಅವರು ಇದಕ್ಕೆ ಮೊದಲ ಚಾಲನೆಯನ್ನು ಕೊಟ್ಟರುವಂತ ನೋಡ್ತೀವಿ. 1993 ಇಸ್ವೊಳಗೆ ಈ ಒಂದು ಎಪಿಕ್ ಅಂತಕ್ಕಂಥ ಕಾರ್ಡ್ ಅನ್ನು ಜಾರಿಗೆ ತರ್ತಕ್ಕಂಥ ನಿಟ್ಟಿನೊಳಗ ಪ್ರಯತ್ನ ದೇಶ ನಡೀತು ಅಂತ ನಾನು ನೋಡ್ತಕ್ಕಂಥದ್ದು. ಇದರೊಳಗ ಆ ಅಭ್ಯರ್ಥಿಯ ಹೆಸರು ಪೂರ್ ಹೆಸರು ಇರ್ತಕ್ಕಂಥದ್ದು, ಇದರೊಳಗ ಅಭ್ಯರ್ಥಿಯ ವಯಸ್ಸು ಇರ್ತಕ್ಕಂಥದ್ದು, ಹುಟ್ಟಿದ ವರ್ಷ ತಾರೀಕು ದಿನಾಂಕ ತಿಂಗಳಲ್ಲಿರ್ತಕ್ಕಂಥದ್ದು, ಲಿಂಗ ಗಂಡು ಅಥವಾ ಹೆಣ್ಣು ಅಂತಕ್ಕಂಥದ್ದು, ಮತ್ತು ಮತದಾರನ ಭಾವಚಿತ್ರ ಮತ್ತು ವಿಳಾಸ, ಇಷ್ಟು ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಎಪಿಕ್ ಇಲೆಕ್ಟ್ರಸ್ ಫೋಟೋ ಐಡೆಂಟಿಟಿ ಕಾರ್ಡ್. ವಿಸ್ತರಿಸಿ ಬರೀ ಅಂತ ಭಾಷೆ ಮಾಡಿಸ್ತಾ ಮತದಾರನ ಭಾವಚಿತ್ರ ಇರುವ ಗುರುತಿನ ಚೀಟಿ ಇಲೆಕ್ಟ್ರಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಕನ್ನಡದಾಗೂ ಬರೀಬಹುದು, ಇಂಗ್ಲಿಷ್ ಅಲ್ಲಿ ಬರಲಿಕ್ಕೆ ಅವಕಾಶ ಇರ್ತಕ್ಕಂಥದ. ಇಂಗ್ಲಿಷ್ ಅಲ್ಲಿ ಬರೆದಂತರ ಇಲೆಕ್ಟ್ರಸ್ ಫೋಟೋ ಐಡೆಂಟಿಟಿ ಕಾರ್ಡ್, ಕನ್ನಡದಾಗ ಬರೀತಂತರ ಮತದಾರನ ಭಾವಚಿತ್ರ ಇರುವ ಗುರುತಿನ ಚೀಟಿ. ಈ ರೀತಿ ಇಲ್ಲಿ ಏನಂತಂದ್ರೆ ಈ ಎಪಿಕ್ ಅಂತಕ್ಕಂಥ ಕಾರ್ಡ್ ಅನ್ನ ಜಾರಿಗೆ ತಂದಿರ್ತಕ್ಕಂಥದ್ದಲ್ಲಿ ನೋಡ್ತೀವಿ. ಇದರಿಂದ ಬೋಗಸ್ ಮತದಾನ ಆಗ್ತಕ್ಕಂಥದ್ದರಲಿಕ್ಕೆ ಸಾಧ್ಯ ಆಯ್ತು. ಸತ್ತವರ ಹೆಸರಲ್ಲಿ ಮತ ಚಲಾವಣೆ ಮಾಡ್ತಕ್ಕಂಥದ್ದನ್ನು ತಿಳಿಯಲಿಕ್ಕೆ ಇದರಿಂದ ಸಾಧ್ಯ ಆಯ್ತು. ಎಂಎಸ್ ಗಿಲ್ ಅಂತಕೊಂಡು ಮುಂದೆ ಬರ್ತಕ್ಕಂಥ ಮುಖ್ಯ ಚುನಾವಣಾ ಆಯುಕ್ತರು ಇದ್ರ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸಿ ಮತದಾನ ಮಾಡುವಂತಹ ಒಂದು ಸಂದರ್ಭಗಳಲ್ಲಿ ಎಪಿಕ್ ಕಾರ್ಡ್ ಅನ್ನು ಕಂಪಲ್ಸರಿ ತರಬೇಕಂತ ಹೇಳಿ ಕಡ್ಡಾಯವಾಗಿರ್ತಕ್ಕಂಥ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಈ ಒಂದು ಈ ಗಿಲ್ ಅಂತಕೊಂಡ ನಾನು ಕರೀತಕ್ಕಂಥದ್ದ. ಇದನ್ನ ಮೊದಲು ಚಾಲನೆ ಪಟ್ಟಿರ್ತಕ್ಕಂಥವ್ರ ಟಿ ಎನ್ ಶೇಷನ್ ಅಂತಕೊಂಡ ಹೆಚ್ಚು ಇದನ್ನ ಏನಪ್ಪ ಕಾರ್ಯಕ್ರಮ ತರಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ನೆಕ್ಸ್ಟ್ ಮನುಷ್ಯ ಅಂತಂದ್ರೆ ಈ ಒಂದು ವ್ಯಕ್ತಿ ನಮಗೆ ಕಂಡು ಬರ್ತಕ್ಕಂಥದ್ದ ಎಂ ಎಸ್ ಗಿಲ್ ಅಂತಕೊಂಡು ಕರೀತಕ್ಕಂಥದ್ದ. ಚುನಾವಣೆಗಳಲ್ಲಿ ಸುಧಾರಣೆ ತರ್ತಕ್ಕಂಥ ನಿಟ್ಟಿನೊಳಗೆ ಮೊಟ್ಟ ಮೊದಲನೇದಾಗಿರ್ತಕ್ಕಂಥ ಒಂದು ಹೆಜ್ಜೆ ಅಂತಂದ್ರೆ ಮತದಾರನ ಭಾವಚಿತ್ರ ಇರುವ ಗುರುತಿನ ಚೀಟಿ ಎಪಿಕ್ ಇಪಿಐಸಿ ಇಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತಕೊಂಡ ಮೊದಲನೇದಾಗಿರ್ತಕ್ಕಂಥ ಚುನಾವಣೆ ಸುಧಾರಣೆ ತರ್ತಕ್ಕಂಥದ್ದು ಒಳ್ಳೆ. ಎರಡನೇದು ಇವಿಎಂ ಅಂತಕೊಂಡ ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತಕೊಂಡ ವೋಟಿಂಗ್ ಮಷಿನ್ ಮೊದಲು ಏನಿದ್ದು ಡಬ್ಬಿಗಳಿದ್ದು ಕಾಗದಗಳು ಮತಪತ್ರಗಳಿದ್ದು ಸಿನ್ನೆಗಳನ್ನು ಹೊಡೆದು ಮತದಾನ ಡಬ್ಬಿಯೊಳಗೆ ಕಾಗದವನ್ನು ಮಡಚಿ ಹಾಕುವಂತ ಒಂದು ಸಿಸ್ಟಮ್ ಇತ್ತು. ಇವತ್ತು ಸುಧಾರಣೆಗಳನ್ನು ಇಷ್ಟು ಮಾಡಲ್ಲ. ಈಗ ವೋಟಿಂಗ್ ಮಷಿನ್ ಬಂದಾಗಿಲ್ಲ, ಇವಿಎಂ ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಕರೀತಕ್ಕಂಥದ್ದು ವಿದ್ಯುನ್ಮಾನ ಮತ ಯಂತ್ರ ಕನ್ನಡ ಕರೀತಕ್ಕಂಥದ್ದು. ಬಟನ್ ಒತ್ತಿದ ಕೂಡ ಏನಪ್ಪಾ ಅಂತಂದ್ರೆ ಅದು ಇಂಡಿಕೇಟರ್ ಅವಾಜ್ ಆಕತಿ, ಮತ ಚಲಾವಣೆ ಆಗ್ಯದ ಅಂತನ್ನುವಂಥದ್ರ ಬಗ್ಗೆ ನಮಗೆ ಖಾತ್ರಿ ಆಗ್ತಕ್ಕಂಥದ್ದ. ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವೆಲ್ಲ ಈಗ 17 ಮುಗಿಸಿ 18 ಫಸ್ಟ್ರಲ್ಲಿ ವಯಸ್ಸಿನ ಕಾಲಿಟ್ಟಿರ್ತಕ್ಕಂಥದ್ದು, ದ್ವಿತೀಯ ಪಿ ಯು ಸಿ ಮುಗಿದ್ರೊಳಗಾಗಿ 18 ತಮಗೆ ತುಂಬುತ್ತಾವ, ತಾವು ಸಹಿತ ಮತದಾರ ಯಾದಿಯೊಳಗೆ ಹೆಸರನ್ನು ಸೇರಿಸಿ ಈ ಒಂದು ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋದ್ರೆ ತಮಗೆ ಇಲೆಕ್ಷನ್ಗೆ ಅವಕಾಶ ಇರ್ತಕ್ಕಂಥದ. ಮತ ಚಲಾವಣೆ ಮಾಡುವಂಥ ಒಂದು ಸಂದರ್ಭಗಳಲ್ಲಿ ತಮಗೆಲ್ಲ ಇದ್ದ ಮಾಹಿತಿ ಸಿಗ್ತಕ್ಕಂಥದ್ದು. ಅದ ಇವಿಎಂ ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ 1998 ಮೊಟ್ಟ ಮೊದಲ ದೇಶದಲ್ಲಿ ಇದರ ಬಳಕೆಯನ್ನು ಪ್ರಾರಂಭ ಆಗುವಂತದ್ದು ನೋಡ್ತೀವಿ. 2004 ಲೋಕಸಭಾ ಇಲೆಕ್ಷನ್ ಒಳಗೆ ಇಡೀ ದೇಶಾದ್ಯಂತ 543 ಲೋಕಸಭಾ ಕ್ಷೇತ್ರದಲ್ಲಿ ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅನ್ನು ಪತ್ರ ಪ್ರಾರಂಭ ಬಳಸಿ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಮಷಿನ್ ಜಾರಿಗೆ ತರುವುದರಿಂದ ಮತಪತ್ರಗಳಂತಕ್ಕಂಥ ಏನೊಂದು ಇತ್ತು ಅದಿವತ್ತಿನ ಪತ್ರ ನಿಂತು ಹೋಯ್ತು. ಅಲ್ಲಿ ಬಟನ್ ಅನ್ನು ಪ್ರೆಸ್ ಮಾಡುವ ಮೂಲಕ ಒತ್ತುವುದರ ಮೂಲಕ ಮತವನ್ನು ಚಲಾವಣೆ ಮಾಡತಕ್ಕಂಥ ಒಂದು ಹೊಸ ವ್ಯವಸ್ಥೆ ಇಲ್ಲಿ ಜಾರಿ ಆಯ್ತು. ಮತಪೆಟ್ಟಿಗೆಯಲ್ಲಿ ಸಾಕಷ್ಟು ದೋಷಗಳು ಅದಾವ ಅಂತನ್ನುವಂಥದ್ದು ಸ್ಪಷ್ಟ ಆಗ್ತಕ್ಕಂಥದ್ದ. ವೋಟಿಂಗ್ ಮಾಡುವಂತಹ ಒಂದು ಸಂದರ್ಭಗಳಲ್ಲಿ ಪೇಪರ್ ಮೇಲೆ ಏನೊಂದು ಮತಪತ್ರ ಅಂತ ಕರಿತೀವೋ, ಬ್ಯಾಲೆಟ್ ಪೇಪರ್ ಅಂತ ಕರಿತೀವೋ, ಸಿಕ್ಕ ಹೊಡೆದ್ರಿಂದ ಒಂದು ಕಡೆ ಎರಡು ಕಡೆ ಮೂರು ಕಡೆ ಹೊಡೆದು ಬಿಡ್ತಿದ್ರು. ಅದು ತನ್ನ ಮೌಲ್ಯವನ್ನು ಕಳ್ಕೊಂತಿತ್ತು ಮತ
ಹಾಳಾಗ್ತಿತ್ತು, ಕೆಟ್ಟು ಹೋಗ್ತಿತ್ತು, ಇದನ್ನೆಲ್ಲವನ್ನು ತಡೆಯುವ ಸಲುವಾಗಿ ಏನಪ್ಪ ಅಂದ್ರೆ ಇವಿಎಂ ಅಂತಕ್ಕಂಥ ಒಂದು ಏನ್ಪತ್ತ ಮಷಿನ್ ಜಾರಿಗೆ ತಂದು ಇವಿಎಂ ಮಷಿನ್ ಅದರಲ್ಲಿ ಮುಖ್ಯವಾಗಿ ಎರಡು ಯೂನಿಟ್ಗಳು ನಮ್ಗೆ ಕಂಡು ಬರ್ತಾವ. ಒಂದು ಸಿಯು ಕಂಟ್ರೋಲ್ ಯೂನಿಟ್ ಅಂತಕೊಂಡ, ಅದು ಚುನಾವಣೆಗೆ ಬಂದಿರತಕ್ಕಂಥ ಸಿಬ್ಬಂದಿಗಳು ಹತ್ತಿರತಕ್ಕಂಥ ಒಂದು ಯಂತ್ರ ಅದು. ಆಮೇಲೆ ಬ್ಯಾಲೆಟ್ ಯೂನಿಟ್ ಬಿಯು ಅಂತಕೊಂಡ, ಅದು ಅಲ್ಲಿ ಮತಗಟ್ಟೆ ಅಂತ ತಯಾರು ಮಾಡಿರ್ತಕ್ಕಂಥ ಕಂಪಾರ್ಟ್ಮೆಂಟ್ ಒಳಗೆ ಏನ್ಪತ್ರ ಇಟ್ಟಿರ್ತಕ್ಕಂಥದ್ದು, ಅಲ್ಲಿ ಹೋಗಿ ಮತವನ್ನು ಚಲಾವಣೆ ಮಾಡ್ತಕ್ಕಂಥ ಸಿಸ್ಟಮ್ ಅನ್ನ ಚುನಾವಣಾ ಆಯೋಗ ಈ ಇವಿಎಂ ಅಂತಕ್ಕಂಥ ಮಷಿನ್ ಅನ್ನ ತಂದಿರ್ತಕ್ಕಂಥದ್ದಲ್ಲಿ ನೋಡ್ತೀವಿ. ನಾಲ್ಕು ಮಂದಿ ಚುನಾವಣೆ ಬಂದಿರತಕ್ಕಂಥ ಅಧಿಕಾರಿಗಳು ಇರ್ತಾರ, ಅಲ್ಲೇ ಒಬ್ಬ ಮೂರನೇ ಅಧಿಕಾರಿ ಹತ್ತಿರ ಆ ಒಂದು ಏನ್ಪತ್ರ ಕಂಟ್ರೋಲ್ ಯೂನಿಟ್ ಇರ್ತಕ್ಕಂಥದ್ದ, ಇಲ್ಲಿ ಅವರು ಬಟನ್ ಬೈತ್ರ ಅಂತಂದ್ರೆ ಅಲ್ಲಿ ಲ್ಯಾಂಪ್ ಹತ್ತದ ಒಂದು ಕಂಪಾರ್ಟ್ಮೆಂಟ್ ಒಳಗೆ, ಅಲ್ಲಿ ಹೋಗಿ ಮತದಾರ ಒಂದು ಯಾವ ಥರ ಬೇಕಾಗ್ತಕ್ಕಂಥ ಚಿತ್ರ ಅಥವಾ ಹೆಸರು ಇರ್ತಾವಲ್ಲಿ ಅದ್ರ ಮುಂದೆ ತನ್ನ ಬಟನ್ ಒಯ್ತದ ಅಂತಂದ್ರೆ ಇಂಡಿಕೇಟರ್ 7 ಸೆಕೆಂಡ್ ಏನ್ಪತ್ರ ಒಂದು ಶಬ್ದ ಬರ್ತಕ್ಕಂಥದ್ದ, ಆ ಶಬ್ದ ನಿಂತು ಹೋಯ್ತು ಅಂತಂದ್ರೆ ಮತ ಮುಗಿದೋದ ಅಂತ ಕಡೆ ಹೇಳಿ ಮತದಾರ ಅಲ್ಲಿಂದ ಏನ್ಪತ್ರ ನಿರ್ಗಮಿಸಿ ತನ್ನ ಒಂದು ಏನ್ಪತ್ರ ಹೊರಗಡೆ ಈ ಒಂದು ಬೂತದಿಂದ ಹೋಗ್ತಕ್ಕಂಥದ್ದ. ಇದು ಈ ಇವಿಎಂ ಅಂತಕ್ಕಂಥ ಒಂದು ಏನ್ಪತ್ರ ಮಷೀನ್ ಜಾರಿಗೆ ತಂದಿರ್ತಕ್ಕಂಥದ್ದ. ಇದರಾಗ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ ಅಂತಕೊಂಡು ಎರಡು ಯಂತ್ರ ಇರ್ತಕ್ಕಂಥ, ಕಂಟ್ರೋಲ್ ಯೂನಿಟ್ ಬಂದಿರತಕ್ಕಂಥ ಅಧಿಕಾರಿಗಳ ಹತ್ತಿರ ಇರ್ತದೆ, ಬ್ಯಾಲೆಟ್ ಯೂನಿಟ್ ಕಂಪಾರ್ಟ್ಮೆಂಟ್ ಆಗಿರ್ತದೆ. ಅಲ್ಲಿ ಹೋಗಿ ಮತದಾರ ತನ್ನ ಮತವನ್ನು ಚಲಾವಣೆ ಮಾಡ್ತಕ್ಕಂಥದ್ದು ಅದ. ಇಲ್ಲಿ ನಿಮಗೆ ಕ್ವಶನ್ ಕೇಳುವಂತಹ ಒಂದು ಸಾಧ್ಯತೆ ಇದೆ, ಇವಿಎಂ ನ ಉಪಯೋಗಗಳನ್ನು ತಿಳಿಸಿ ಅಂತ ಕೇಳ್ತಕ್ಕಂಥದ್ದ. ಇವಿಎಂ ನ ಉಪಯೋಗಗಳನ್ನು ತಿಳಿಸಿ, 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, 35 ಮಾರ್ಕ್ಸ್ ಕ್ವಶನ್ ಸಹಿತ ಕೇಳಿದ ಉದಾಹರಣೆ ಹೇಳದ, ಅಷ್ಟು ಉತ್ತರ ಇಲ್ಲ ಆದ್ರೂ ಸಹಿತ ಕಡಿಮೆ ಅವಧಿಯೊಳಗೆ 5 ಅಂಕಗಳು ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದ. ಅದಕ್ಕಾಗಿ ಇವಿಎಂ ನ ಉಪಯೋಗಗಳನ್ನು ತಿಳಿಸಿ ಅಂತಕೊಂಡ. ಒಳ್ಳೆಯದು ಸುಲಭ ಬಳಕೆ, ಇಲ್ಲಿ ಕಾಗದ ಮಾಡಿಸೋದು ಅದು ಇದು ಏನಿಲ್ಲ ಇದನ್ನಿಲ್ಲ, ನೇರವಾಗಿ ಬಟನ್ ಏನ್ ಪತ್ರ ಪ್ರೆಸ್ ಮಾಡಿದಂತಂದ್ರೆ ಅಲ್ಲಿ ಮತ ಚಲಾವಣೆ ಆಗ್ತಕ್ಕಂಥದ್ದ, ಇಂಡಿಕೇಟರ್ ಅಂತ ಒಂದು ಶಬ್ದದಲ್ಲಿ ಆಗ್ತಕ್ಕಂಥದ್ದಲ್ಲ ಅಷ್ಟಾಂತಂದ್ರೆ ಮತ ಚಲಾವಣೆ ಆಗ್ತಕ್ಕಂಥದ್ದು. ಸುಲಭ ಬಳಕೆ ಒಳ್ಳೆಯದ್ರ ಉಪಯೋಗ. ಎರಡನೇದು ಕಾಗದಗಳ ಉಳಿತಾಯ, ಬ್ಯಾಲೆಟ್ ಪೇಪರ್ ಅಂತ ತಗೊಂಡಿದ್ದು ಹಿಂದೆ ಸಿಕ್ಕ ಹೊಡೆದು ಅಮಲು ಮಾಡಿಸೋದು ಮತ್ತೆ ಬೇಬೆ ಹೋಗಿದ್ದು, 8,000 ಟನ್ ಕಾಗದಗಳ ಉಳಿತಾಯ ಇವತ್ತ ಇಲೆಕ್ಟ್ರಾನಿಕ್ ಮಷಿನ್ ಆಗ್ತಕ್ಕಂಥದ್ದು. ಒಂದು ಸಾರಿ ಲೋಕಸಭೆಗೆ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಬೇಕಾಗಿತ್ತು ಅಂತಂದ್ರೆ 8,000 ಟನ್ ಪೇಪರ್ಸ್ ಏನ್ಪತ್ರ ಹತ್ತಿತ್ತು, ಆ 8,000 ಟನ್ ಕಾಗದಗಳ ಉಳಿತಾಯ ಇವಿಎಂ ನಿಂದ ಆಗ್ತಕ್ಕಂಥದ್ದು ಉಳಿತಾಯ. ಎರಡನೇದು ಉಳಿತಾಯ ಅಂತದ್ದು ಏನು ಉಳಿತಾಯ ಅಂತಂದ್ರೆ 8,000 ಟನ್ ಒಂದು ಕಾಗದಗಳ ಉಳಿತಾಯ ಒಂದು ಲೋಕಸಭೆ ಎಲೆಕ್ಷನ್ ಮಾಡಲಿಕ್ಕೆ ಸಾರ್ವತ್ರಿಕ ಎಲೆಕ್ಷನ್ ಮಾಡಲಿಕ್ಕೆ ಅಷ್ಟು ಆಗ್ತಿತ್ತು, ಅದು ಉಳಿತಾಯ ಅಂತಕ್ಕಂಥದ್ದು ಆಗಿದ್ದು. ಇನ್ನು ಮೂರನೇದು ಸರಿಯಾದ ಮತ ಚಲಾವಣೆ, ಕಾಗದ ಒಂದು ಎರಡು ಕಡೆ ಬಡ ಬಿಡ್ತಿದ್ದ, ಒಂದು ಬಿಡ್ತಿತ್ತು ಅಂದ್ರೆ ಎರಡು ಬಡದ್ರೆ ಅದು ಇನ್ನೂ ಎರಡು ಆಗ್ತಿತ್ತು ತನ್ನ ಮೌಲ್ಯವನ್ನು ಕಳ್ಕೊತಿತ್ತು. ಆದ್ರೆ ಇಲ್ಲಿ ಎರಡನೇದು ಅದು ಪ್ರಶ್ನೆ ಬರಂಗಿಲ್ಲ, ಯಾರಿಗೆ ಬಟನ್ ಪ್ರೆಸ್ ಮಾಡ್ತಾರಲ್ಲ ಅವ್ರಿಗೆ ನೇರವಾಗಿ ಮತ ಹೋಗ್ತಕ್ಕಂಥದ್ದು. ಹೀಗಾಗಿ ಸರಿಯಾದ ಕ್ರಮದಲ್ಲಿ ಮತ ಚಲಾವಣೆ ಅಂತಕ್ಕಂಥದ್ದು ಮೂರನೇದು ಉಪಯೋಗ. ನಾಲ್ಕನೇದು ಪರಿಸರ ಸ್ನೇಹಿ, ಇಲ್ಲಿ ಯಾವುದೋ ಪ್ರಶ್ನೆ ಬರಂಗಿಲ್ಲ, ಪೇಪರ್ ಸುಡೋದು ಇಲ್ಲಿ ವಾಯುಮಾಲಿನ್ಯ ಆಗ್ತದ ಅದು ಇದು ಏನ್ ಪ್ರಶ್ನೆ ಬರೋದಿಲ್ಲಿ, ಇದು ಇಲೆಕ್ಟ್ರಾನಿಕ್ ಇರೋದ್ರಿಂದ ಈ ಪರಿಸರ ಸ್ನೇಹಿ ಅಂತಕ್ಕಂಥದ್ದು ಯಾವುದೇ ದೃಷ್ಟಿಯಿಂದ ಒಂದು ಕಾಗದಗಳು ಸುಡೋದು ಮಾಡೋದು ಇತ್ಯಾದಿ ಇರ್ತಕ್ಕಂಥದ್ದು ಇಲ್ಲ, ಪರಿಸರ ಸ್ನೇಹಿ ಅಂತಕೊಂಡ ನಾಲ್ಕನೇ ಉಪಯೋಗ. ಐದನೇದು ಶೀಘ್ರ ಮತ್ತು ಸ್ಪಷ್ಟ ಫಲಿತಾಂಶ, ಜಲ್ದಿನೂ ಫಲಿತಾಂಶ ಇರ್ತಕ್ಕಂಥದ್ದ ಮತ್ತು ಸ್ಪಷ್ಟವಾಗಿರ್ತಕ್ಕಂಥದ್ದು, ಯಾರಿಗೆ ಬಿತ್ತು ಓಟ ಎಷ್ಟು ಬಿತ್ತು ಅಂತಕ್ಕಂಥ ನಿಖರವಾಗಿರ್ತಕ್ಕಂಥ ಅಂಕಿ ಸಂಖ್ಯೆಯಲ್ಲಿ ಕೊಡ್ತಕ್ಕಂಥದ್ದು ಶೀಘ್ರ ಮತ್ತು ಸ್ಪಷ್ಟ ಫಲಿತಾಂಶ ಐದನೇ ಉಪಯೋಗ ಅಂತ ಕೂಡ. ಆರನೇದು ತಿರಸ್ಕೃತ ಮಾಡೋದನ್ನು ತೆಗಿಲಿಕ್ಕೆ ಅವಕಾಶ, ಒಂದ ಓಟ್ ಹಾಕೋ ಜಾಗದಾಗ ಎರಡು ಕಡೆ ಬಡಿ ಪ್ರಶ್ನೆ ಬರಂಗಿಲ್ಲ ಮಷಿನ್ ಇದ್ದಾಗ, ಆದ್ರೆ ಅದೇ ಒಂದು ಕಾಗದ ಪತ್ರ ಇತ್ತು ಅಂದ್ರೆ ಬ್ಯಾಲೆಟ್ ಪೇಪರ್ ಇತ್ತು ಅಂತಂದ್ರೆ ಅದರೊಳಗೆ ನೀವು ಏನ್ ಪತ್ರ ಸಿಕ್ಕ ತಪ್ಪಿ ಎರಡು ಕಡೆ ಹೊಡೆದ್ರು ಅಥವಾ ಇಬ್ಬರು ಮಧ್ಯದಲ್ಲಿ ಹೊಡೆದ್ರೆ ಅದು ಏನು ವ್ಯಾಲಿಡ್ ಆಗ್ತಿತ್ತು, ತಿರಸ್ಕೃತ ಆಗ್ತಿತ್ತು ಅಂತಹ ಯಾವುದೇ ಒಂದು ವ್ಯವಸ್ಥೆ ಇಲ್ಲ. ಹೀಗಾಗಿ ಈ ಇವಿಎಂ ಉಪಯೋಗ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಈ ಸ್ಪಷ್ಟತೆ ಇರ್ತಕ್ಕಂಥದ್ದು ಕಾಣ್ತಕ್ಕಂಥದ ತಿರಸ್ಕೃತ ಮತಗಳನ್ನು ತಡಿಲಿಕ್ಕೆ ಇವಿಎಂ ಇವತ್ತೇನು ಪತ್ರ ಉಪಯೋಗ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳೇ 6 ಓಟ ಉಪಯೋಗಗಳನ್ನ ಇವಿಎಂ ದಿನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ. ಚುನಾವಣಾ ಸುಧಾರಣೆ ತರಲಿಕ್ಕೆ
ಮುಖ್ಯವಾಗಿರ್ತಕ್ಕಂಥ ಮೊದಲನೇ ಕ್ರಮ ಅಂದ್ರೆ ಎಪಿಕ್ ಅಂತಕ್ಕಂಥದ್ದು ಜಾರಿಗೆ, ಎರಡನೇದು ಇವಿಎಂ ಅಂತಕ್ಕಂಥ ಮಷೀನ್ ಅನ್ನ ಜಾರಿಗೆ ತಂದ್ರು, ಮೂರನೇದು ಅಭ್ಯರ್ಥಿಗಳ ಹಿನ್ನೆಲೆ ಕಡ್ಡಾಯ ಘೋಷಣೆ ಅಂತದ. ಚುನಾವಣೆಗೆ ನಿಲ್ಲುವಂತ ವ್ಯಕ್ತಿ ತನ್ನ ಎಲ್ಲ ಒಂದು ಹಿನ್ನೆಲೆಯನ್ನ ಘೋಷಣೆ ಮಾಡಬೇಕು ಅಂತ ಬಗ್ಗೆ ಅದ ಅದನ್ನು ವಿದ್ಯಾರ್ಥಿಗಳೇ ನಾಳೆ ಉಳಿದ ನೋಡೋಣ. ಧನ್ಯವಾದಗಳು.